ಸಂದಿಗ್ಧ ಸಂಕಷ್ಟ ಪರಿಸ್ಥಿತಿನಲ್ಲೂ ಕೂಡ ನಿಮ್ಮ ಮನೆ ಮಗಳಾದಂತ ಲಕ್ಷ್ಮಿ ಇಷ್ಟು ಕೆಲಸ ಮಾಡಿದೀನಿ ಅಂತಂದ್ರೆ ನನಗೆ ಇಚ್ಛಾಶಕ್ತಿ ಇಲ್ವಾ? ಅಚ್ಚೇನಿನ್ನಂದ್ರು 15 ಲಕ್ಷ ಅಂತಂದ್ರು, ಸ್ಟಾರ್ಟ್ ಅಪ್ ಇಂಡಿಯಾ ಅಂದ್ರು, 2 ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು, ಯೋಗ ಅಂದ್ರು, ಸ್ವಚ್ಛ ಭಾರತ ಅಂದ್ರು, ಏನೇನೋ ಅಂದ್ರು. ಆದ್ರೆ 10 ಲಕ್ಷದ ಸೂಟ್ ಬುಟ್ಟನ್ನ ಹಾಕೊಂಡು ಇಡೀ ಫಾರಿನ್ ಮಾತ್ರ ಅಡ್ಡಾಡ್ ಬಂದ್ರು. ಇಲ್ಲಿ ಕುಳಿತಂತ ಎಲ್ಲ ಊರಿನಿಂದ ಬಂದಂತ ನನ್ನ ಬಾಂಧವರಿಗೆ ಮೋದಿ ಸರ್ಕಾರದಿಂದ ಏನಾದ್ರೂ ಸಹಾಯ ಆಗಿದೆ ಹೇಳ್ಬೇಕು ನೀವು. ಅವಾಗ ಅಚ್ಚೆ ದಿನಂದ್ರು 2019 इलेक्शन ನಲ್ಲಿ जो काही निवडून किया है या निवडणुकीमध्ये ते 2014 चा काही भाषण करत नाही आमचा पंतप्रधानमंत्री. आज फक्त असं म्हणतात की पुलवामामध्ये दुर्घटना काय झाले त्यांना बघा, पाकिस्तानला आम्हाला उत्तर द्यायचं आहे, मला अजून एक संधी द्या म्हणून सांगते. ಇದನ್ನ ಮಾಡಕ್ಕೆ ಏನಾರ 5 ವರ್ಷ ಅಧಿಕಾರವನ್ನ ಕೊಟ್ಟಿದ್ವಾ? ಯಾವಾಗಿದ್ರು ಹೇಳ್ತೀನಿ ನಾನು, ಈ ದೇಶದ ಜವಾನ ಇರ್ಲಿ, ಈ ದೇಶದ ಪಂತಪ್ರಧಾನ ಇರ್ಲಿ, ಯಾರಿಗೂ ಕೂಡ ನಮ್ಮ ದೇಶಭಕ್ತಿಯನ್ನ ಕೇಳುವಂತ ಅಧಿಕಾರ ಇಲ್ಲ. ಯಾಕಂದ್ರೆ ಜವಾನರು ಈ ದೇಶವನ್ನ ಪ್ರೀತಿ ಮಾಡ್ತಾರೆ, ಪ್ರಧಾನಿಯೂ ಈ ದೇಶವನ್ನ ಪ್ರೀತಿ ಮಾಡ್ತಾರೆ. ನಾವು ಅವರ ದೇಶಭಕ್ತಿಯನ್ನ, ಅವರ ಇಂಟ್ರಿಬ್ರಿಟಿಯನ್ನ ನಾವು ಕೇಳಲಿಕ್ಕೆ ಹೋಗ್ತಾ ಇಲ್ಲ. ಆದ್ರೆ ಸೈನಿಕರನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ನಮ್ಮ ಸೈನಿಕರು ಇವತ್ತು ಹುತಾತ್ಮರಾದ್ರು. ಪಾಕಿಸ್ತಾನಕ್ಕೆ ಹೇಳಿದ್ರು 2014ರ ಚುನಾವಣೆಯಲ್ಲಿ ಹೇಳಿದ್ರು, ಪಾಕಿಸ್ತಾನ ಭಾರತ ದೇಶದ ಒಬ್ಬ ಪುತ್ರನನ್ನ ಕೊಂದ್ರೆ 10ರನ್ನ ಕೊಲ್ತೀನಿ ಅಂತ ಹೇಳಿ. ಆದ್ರೆ ನಮ್ಮ UPA ಸರ್ಕಾರ ಇದ್ದಾಗ ಏನು ದಾಳಿಗಳಾಗಿತ್ತಲ್ಲ ಅದ್ರ 3 ಪಟ್ಟು ಹೆಚ್ಚು ದಾಳಿಗಳಾಗಿದೆ. ಅದ್ರ 3 ಪಟ್ಟು ಸೈನಿಕರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇವತ್ತು. ಇದಕ್ಕೆಲ್ಲ ಯಾರು ಹೊರೆ? ಸುರೇಶ್ ಅಂಗಡಿ ಅವರು 3ನೇ ಬಾರಿ, ಒಮ್ಮೆ ವಾಜಪೇಯಿ ಗಾಳಿಯಲ್ಲಿ, ಒಮ್ಮೆ ಯಡಿಯೂರಪ್ಪನ ಗಾಳಿಯಲ್ಲಿ, ಒಮ್ಮೆ ಮೋದಿ ಗಾಳಿಯಲ್ಲಿ, ಇವತ್ತು ಕೂಡ ಹೇಳ್ತಾರೆ ಅವರು ತಮ್ಮ ಆಪ್ತರ ಬಳಗದಲ್ಲಿ ಹೇಳ್ತಾ ಇದ್ದಾರೆ. आज सुद्धा पण ते सांगतात आमचा खासदार, मला बघू नका, मोदी साहेबाला बघून मला वोट करा असं म्हणतात. परंतु काय तुम्ही विचार करा, सुरेश अंगडी दगड आहे आणि दगडाला तुम्ही वोट करणार काय? ವಿಚಾರ ಮಾಡಿ. 15 ವರ್ಷದಲ್ಲಿ ಆ ಕಲ್ಲು ಮೂರ್ತಿ ಆಗಬಹುದಾಗಿತ್ತು, ಶಿಲೆ ಆಗಬಹುದಾಗಿತ್ತು, ಆದ್ರೆ ಆಗ್ಲಿಲ್ಲ. ಯಾವುದೇ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಲಿಲ್ಲ. ಎಷ್ಟು ಸಾರಿ ನಾವು ಕೊಳ್ಳೋಡಿ ಕ್ಷೇತ್ರದ MP ಪ್ರಕಾಶ್ ಹುಕ್ಕೇರಿ ಅವರು 780 ಕೋಟಿ 5 ವರ್ಷದಲ್ಲಿ ತಮ್ಮ ಕ್ಷೇತ್ರಕ್ಕೆ ತಗೊಂಡು ಬಂದಿದ್ದಾರೆ. ಬಿಜೆಪಿ ಸರ್ಕಾರ ಸೆಂಟ್ರಲ್ ನಲ್ಲಿ ಇದ್ದಾಗ, ಮೋದಿಯವರು ಪ್ರಧಾನಮಂತ್ರಿ ಇದ್ದಾಗ, ಆದ್ರೆ ಅದೇ ಸುರೇಶ್ ಅಂಗಡಿ ಅವರು ತಮ್ಮದೇ ಪ್ರಧಾನಮಂತ್ರಿಗಳಿದ್ದಾಗ ತಗೊಂಡ್ ಬರಲಿಲ್ಲ. ಆದ್ರೆ ದೊಡ್ಡದಾಗಿ ರಿಂಗ್ ರೋಡ್ ತಗೊಂಡ್ ಬಂದಿದ್ದೀನಂತ ಚಾಪೇಶಿ ತಮಗೆಲ್ಲರಿಗೂ ಪ್ಯಾಂಪ್ಲೇಟ್ ಗಳನ್ನ ಕೊಡ್ತಾರೆ. ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ಹೌದಪ್ಪ, 70 ವರ್ಷದಾಗ ಏನೂ ಆಗಲ್ಲ. ಹೌದು ಬಂಧುಗಳೇ, ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು, ಈ ದೇಶದ ಇತಿಹಾಸದಲ್ಲಿ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡಿ ಈ ದೇಶದ ಜನತಂತ್ರ ಕಷ್ಟದಲ್ಲಿದೆ ಅಂತ ಹೇಳಿದ್ದು 70 ವರ್ಷದಲ್ಲಿ ಮೊದಲೇ ಬಾರಿಗೆ. ಇದು ಬಿಜೆಪಿ ಅವರಿಗೆ ಸಲ್ಲುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಇವತ್ತು CBIನವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಇವತ್ತು RBI ಗವರ್ನರು ರಾಜೀನಾಮೆ ಕೊಡ್ತಾರೆ. ಮೋದಿ ಅವರ ಸರ್ಕಾರದಲ್ಲಿ 70 ವರ್ಷದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ. ನಿಮಗೆಲ್ಲ ಅದು ತಿಳಿಯೋದಿಲ್ಲ, ನಾವೆಲ್ಲ ಹಳ್ಳಿ ಜನ, ನಮಗೇನಿದ್ರು ಬರೇ 2 ಹೊತ್ತದ ಊಟ. ನಮಗೇನಾಗ್ಬಿಟ್ಟಂತಂದ್ರ ಈ ರಾಜಕಾರಣಿಗಳು ಬರ್ತಾರ, ಈ ನಮ್ಮಕ್ಕ ಹೋಗ್ಬೇಕು, ಲಕ್ಷ್ಮಿ ಅಕ್ಕ ಹೋಗ್ಬೇಕು, ಹುಚ್ಚದಾಳು ಬರ್ತಾಳು, ಜೋರ್ ಭಾಷಣ ಮಾಡ್ತಾಳು, ನಾವು ಗೋಣ್ ಹಾಕ್ತೇವಿ, ಆಕಿ ಗೋಟ್ ಹಾಕೇವಿ, ನೋಡಾಕ್ ಒಂದಿಟ್ಟು ಚಂದದಾಳು, ನಮ್ದೊಂದಿಟ್ಟು ಕೆಲಸ ಮಾಡ್ಕೊಳ್ತಾವ ಅಂತ ಅಲ್ಲ.